ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಜೂನ್ ತಿಂಗಳ 11 ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 5:51, ಸೂರ್ಯಾಸ್ತ 6:40. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ, ಇದು 5:47 ಇರುವಂಥದ್ದು. ನಂತರ ಉತ್ತರ ಕರ್ಣ ಭವ ಆರಂಭ ಆಗತ್ತೆ. ಈ ದಿನದ ಯೋಗ ಪರಿಘಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ತುಲ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ 9:11 10:47. ಗುಳಿಕ ಕಾಲ ಈ ದಿನ ಪ್ರಾತಃಕಾಲ 5:58 7:35. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:59 3:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃಕಾಲ 5:22 7:14 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ಆರಂಭ ಆಗುವಂಥ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಅದರಿಂದಲೇ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ 11:52 12:48 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ ವೃಷಭ ಸಿಂಹ ತುಲ ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ, ಅಂದರೆ ಸ್ಥಿರವಾಸರದಲ್ಲಿ ಶನಿ ಅಧಿಪತ್ಯಕ್ಕೆ ಒಳಪಟ್ಟಂತಹ ದಿನ ಇದು. ಹಾಗಾಗಿ ಶಾಶ್ವತವಾದ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಆಧ್ಯಾತ್ಮಿಕ ಸಾಧನೆಗೆ ಉತ್ತಮವಾದಂತಹ ದಿನ. ನಿಮ್ಮ ಸಂಕಲ್ಪದಂತೆ ಏನಾದರೂ ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಈ ದಿನ ಅದನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ದಿನ. ಇನ್ನು ವಿಶೇಷವಾಗಿ ಕೆಲವರು ತಂತ್ರವಿದ್ಯೆಯನ್ನು ಕಲೀಲಿಕ್ಕೂ ಕೂಡ ಈ ದಿನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಶನಿವಾರ ಯಂತ್ರ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲೀಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಬಹಳ ಅನುಕೂಲಕರವಾಗಿರುವಂಥದ್ದು, ಶುಭಕರವಾಗಿರುವಂಥ ದಿನ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಈ ಒಂದು ಕೆಲಸಗಳಿಗೆ ಉಪಯುಕ್ತವಾಗಿ ಇರುವಂಥದ್ದು, ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ 6:10-7:09, ಇನ್ನು ಮಧ್ಯಾಹ್ನ 1:20-2:22, ಹಾಗೆ ರಾತ್ರಿ 8:25-9:23 ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಈ ಸಾಧನೆ ಮಾಡಲಿಕ್ಕೆ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿ ಪರಿಗಣಿಸ್ಬೋದು. ಹಾಗೆ ಈ ದಿನ ಇರುವಂತಹ ಗುರು ಹೋರ
ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ಹೊರ ಸಮಯ ಇದು. ಇದು ಈ ದಿನ ಬೆಳಿಗ್ಗೆ 7:10 8:12 ಹಾಗೆ ಮಧ್ಯಾಹ್ನ 2:22 3:24 ಇನ್ನು ರಾತ್ರಿ 9:21 10:20 ಗುರು ಹೊರ ಇರುವಂಥ ಸಮಯ, ಇದನ್ನು ಕೂಡ ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಕುಜ ಹೊರ ಇದು ಕೂಡ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ಪೊಲೀಸ್, ಮಿಲಿಟರಿ, ನ್ಯಾಯಾಂಗ ಇಲಾಖೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ತುಂಬ ಅನುಕೂಲ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನೆರವೇರುವಂತಹ ಸಮಯ ಇದು, ಈ ಕುಜ ಹೋರ ಸಮಯ. ಇದು ಈ ದಿನ ಬೆಳಿಗ್ಗೆ 8:12 9:11 ಹಾಗೆ ಅಪರಾಹ್ನ 3:21 4:20 ಇನ್ನು ರಾತ್ರಿ 10:22 11:20 ಕುಜ ಹೊರ ಇರುವಂತಹ ಸಮಯ ಇದು. ಇದನ್ನು ಕೂಡ ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಅಷ್ಟೊಂದು ಅನುಕೂಲಕರವಾದಂತಹ ಸಮಯ ಅಲ್ಲ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ ಹಾಗೆ ಸರ್ಕಾರಿ ಕೆಲಸಗಳನ್ನು ಮಾಡುವಂಥವರು ಈ ದಿನ ಈ ರವಿ ಹೋರ ಸಮಯದಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳನ್ನು ತಟಸ್ಥಗೊಳಿಸಬೇಕು. ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೇ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಬೇಡ. ಅಂದರೆ ರವಿ ಹೊರ ಸಂದರ್ಭದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 9:12 10:11 ಇನ್ನು ಅಪರಾಹ್ನ 4:21 5:24 ಹಾಗೆ ರಾತ್ರಿ 11:20 12:18 ರವಿ ಹೊರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ರವಿ ಹೊರ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿ ಮಾಡಿ, ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿಕೊಳ್ಳಿ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಹೊರ ಇರುವಂತಹ ಸಂದರ್ಭದಲ್ಲಿ ಆರಂಭ ಮಾಡಬೇಕು, ಇದರಿಂದ ಯಾವ ಫಲಿತಾಂಶಗಳು ಸಿಕ್ಕತ್ತೆ ಅನ್ನೋಂಥದ್ರ ಬಗ್ಗೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂತಹ ಈ ಒಂದು ಪಂಚಾಂಗದ ವಿವರ ಏನಿದೆ ಈ ಭಾಗವನ್ನು ನೋಡ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಸಲಹೆಗಳು ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡಿ ಮುಂದುವರಿಯಿರಿ, ಖಂಡಿತ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ ನಮ್ಮ ವೀಕ್ಷಕರೊಬ್ಬರು ಬಹಳ ದಿನಗಳಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅಂದರೆ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇರುವಂತಹ ಸಮಯ, ಈ ಸಮಯದಲ್ಲಿ ಕೆಲವು ಮಕ್ಕಳಿಗೆ ಪರೀಕ್ಷೆ ಅಂದರೆ ಭಯ ಇರುತ್ತೆ. ಹಾಗಾಗಿ ಆ ಭಯವನ್ನು ನಿವಾರಣೆ ಮಾಡಿಕೊಳ್ಬೇಕು, ಇನ್ನು ಪರೀಕ್ಷೆಯನ್ನು ಸುಗಮವಾಗಿ ಬರೀಲಿಕ್ಕೆ ಅನುಕೂಲವಾಗಬೇಕು, ಆ ರೀತಿಯಲ್ಲಿ ಯಾವುದಾದ್ರೂ ಪರಿಹಾರ ಇದ್ದರೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅವರಿಗಾಗಿ ಹಾಗೆ ಪರೀಕ್ಷೆ ಬರಿತಾ ಇರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ ಅಥವಾ ನಿಮ್ಮ ಎಂದಿನ ವಾರ್ಷಿಕ ಪರೀಕ್ಷೆಗಳಾಗಲಿ ಎದುರಿಸ್ತಾ ಇರುವಂಥ ಮಕ್ಕಳಿಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ತಂದೆ ತಾಯಿಯಂದರು ಅನುಸರಣೆ ಮಾಡಲಿಕ್ಕೆ ಅಗತ್ಯವಾಗಿ ಅವರಿಗೆ ಹೇಳಿ ಪರೀಕ್ಷೆಯನ್ನು ಬಹಳ ನಿರರ್ಗಳವಾಗಿ ಬರೀಲಿಕ್ಕೆ, ಸರಳವಾಗಿ ಭಯರಹಿತವಾಗಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾ ಇನ್ನು ವಿಶೇಷ ಕಾರ್ಯಕ್ರಮದಲ್ಲಿ ಈ ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ಹೇಗಿರುತ್ತೆ, ಹಾಗೆ ಕಲಿಯುವಂಥ ಮಕ್ಕಳು ಎದುರಿಸಬೇಕಾಗಿರುವಂಥ ಪರೀಕ್ಷೆಯ ಬಗ್ಗೆ, ಪರೀಕ್ಷಾ ಭಯದ ಬಗ್ಗೆ, ಅದರ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಸಾಮಾನ್ಯವಾಗಿ ಚತುರ್ವಿಷಾಂಶ ಕುಂಡಲಿಯನ್ನು ನಾವು ಗಮನಿಸಬೇಕಾಗತ್ತೆ. ಇದನ್ನು ಸಿದ್ಧಾಂತ ಕುಂಡಲಿ ಅಂತ ಕೂಡ ಕರೀತಾರೆ. ಅಂದರೆ ಒಂದು ರಾಶಿಯ ಪ್ರಮಾಣವನ್ನು 24 ಭಾಗಗಳಾಗಿ ಮಾಡಿದಾಗ ಅದರಿಂದ ನಮಗೆ ವಿದ್ಯಾಭ್ಯಾಸದ ವಿಚಾರ ತಿಳಿದು ಬರುತ್ತೆ. ಯಾವ ಹಂತದವರೆಗೆ ಮಗು ವಿದ್ಯಾಭ್ಯಾಸವನ್ನು ಕಲಿಯತ್ತೆ ಅನ್ನುವಂಥದ್ದನ್ನು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಒಂದು ರಾಶಿಯ ಪ್ರಮಾಣವನ್ನು ಭಾಗ ಮಾಡಿದಾಗ ಅದರಲ್ಲಿ ಬರುವಂತಹ ಚತುರ್ಥ ಸ್ಥಾನ ಇದೆಯಲ್ಲ, 4 ಇದು ಮಗುವಿನ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಸೂಚಿಸುತ್ತೆ. ಇದಕ್ಕೆ ಬುಧ ಕಾರಕನಾಗಿರ್ತಾನೆ. ವಿದ್ಯೆಗೆ ಬೇಕಾಗಿರುವಂತಹ ಬೌದ್ಧಿಕ ಶಕ್ತಿಯನ್ನು ಹಾಗೆ ತನ್ನ ಬಲಾಬಲವನ್ನು ತೋರಿಸುವಂಥವನು ಬುಧ. ಇಲ್ಲಿ ಕಾಲಪುರುಷನ ಭಚಕ್ರದ 4 ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಜಾತಕರ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ಚಂದ್ರ ಕೊಡ್ತಾನೆ. ಹಾಗೆ ಈ ಕುಂಡಲಿಯ ಚಂದ್ರನ ಬಲಾಬಲದಿಂದ ಮನಸ್ಥಿತಿ ಸ್ಥಿರವಾಗಿದೆಯೇ ಅಥವಾ ಚಂಚಲ ಮನಸ್ಥಿತಿಯವರೇ ಅನ್ನುವಂಥದ್ದನ್ನು ಕಂಡುಹಿಡಿಬೋದು.
ಹಾಗಾಗಿ ಕೆಲವರು ವಿದ್ಯೆಯಲ್ಲಿ ತುಂಬ ಜಾಣರಿರ್ತಾರೆ, ಅಂದರೆ ಹೇಳಿಕೊಟ್ಟಿದ್ದನ್ನು ಬಹಳ ಬೇಗ ಗ್ರಹಿಸ್ತಾರೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. ಇದು ಚಂದ್ರನ ಬಲದಿಂದ ಆಗುವಂಥದ್ದು. ಇನ್ನು ಪಂಚಮ ಸ್ಥಾನ, ಈ ಪಂಚಮ ಸ್ಥಾನ ಜ್ಞಾನ, ಪ್ರಜ್ಞೆ, ವಿವೇಕ ಇದಕ್ಕೆ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು. ಆತ್ಮವನ್ನು ಬಂಧನದಿಂದ ಬಿಡಿಸಿ ಮೋಕ್ಷಕ್ಕೆ ಕರೆದೊಯ್ಯುವಂತಹ ಆಧ್ಯಾತ್ಮಿಕ ವಿದ್ಯೆಗೆ, ಹಾಗೆ ಎಲ್ಲ ವಿದ್ಯೆಗಳಿಗೂ ಕೂಡ ಗುರು ಕಾರಕನಾಗಿರ್ತಾನೆ. ಇಲ್ಲಿ ಚಂದ್ರ ಲೌಕಿಕ ವಿದ್ಯೆಗೆ ಕಾರಕನಾಗಿದ್ದರೆ ಆಧ್ಯಾತ್ಮಿಕ ವಿದ್ಯೆಗೆ ಗುರು ಕಾರಕನಾಗಿರುವಂಥವನು. ಹಾಗಾಗಿ ಗುರುವನ್ನು ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು. ಹಾಗೆ ಪಂಚಮ ಸ್ಥಾನಕ್ಕೆ ರವಿ ಕೂಡ ಕಾರಕನಾಗಿದ್ದಾನೆ, ಅಂದರೆ ಕಾಲಪುರುಷನ ಪಂಚಮನಾದಂತಹ ಸಿಂಹರಾಶಿಗೆ ರವಿ ಅಧಿಪತಿ. ಇವನು ಸ್ಥಿರ ಆತ್ಮಕಾರಕ, ನಮ್ಮಲ್ಲಿರುವಂತಹ ಸತ್ಯವನ್ನು ಜ್ಞಾನವನ್ನು ಬೆಳಗಿಸುವಂಥವನು. ಹಾಗಾಗಿ ಜಾತಕರಿಗೆ ಯಾವ ಹಂತದವರಿಗೆ ವಿದ್ಯೆಯಿಂದ ಲಾಭ ಇದೆ ಅನ್ನುವಂಥದ್ದನ್ನು ಈ ಪಂಚಮ ಸ್ಥಾನದಿಂದ ತಿಳ್ಕೊಳ್ಬಹುದು. ಇನ್ನು ನವಮ ಸ್ಥಾನದಲ್ಲಿ ಉನ್ನತ ವಿದ್ಯೆಯನ್ನು ಹಾಗೆ ಧರ್ಮವನ್ನು ಸೂಚಿಸುವಂಥದ್ದು ಇದು. ಕಾಲಪುರುಷನ 9ನೇ ಸ್ಥಾನವಾದಂತಹ ಧನುರಾಶಿಯ ಅಧಿಪತಿ ಗುರು ಇದಕ್ಕೆ ಕಾರಕನಾಗಿರ್ತಾನೆ. ಈ ಸ್ಥಾನದಿಂದ ಜಾತಕರ ಉನ್ನತ ವಿದ್ಯೆಯನ್ನು, ಅಂದರೆ ಹೈಯರ್ ಎಜುಕೇಷನನ್ನು ಕಂಡುಹಿಡಿಬಹುದು. ಇನ್ನು ಒಬ್ಬರ ಜಾತಕವನ್ನು ನೋಡಿದಾಗ ಅದರಲ್ಲಿ 5 ಮತ್ತು 9ನೇ ಸ್ಥಾನಗಳೇನಿದೆ ಇದು ವಿದ್ಯೆಗೆ ಸಂಬಂಧಪಟ್ಟಂತಹ ಸ್ಥಾನಗಳಾದ್ದರಿಂದ ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ರವಿ ಆತ್ಮದಲ್ಲಿರುವಂತಹ ಶಕ್ತಿಯನ್ನು, ಚಂದ್ರ ಸಮೃದ್ಧಿಯನ್ನು, ಗುರು ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾರೆ. ಹೀಗಾಗಿ ಕುಂಡಲಿಯಲ್ಲಿ ಪರಿಶುದ್ಧನಾದಂತಹ ರವಿ ಇದ್ದರೆ ಮಾತ್ರ ಜಾತಕರು ಹಲವು ವಿದ್ಯೆಗಳಲ್ಲಿ ಪರಿಣತಿಯನ್ನು ಪಡ್ಕೊಳ್ತಾರೆ. ಇನ್ನು ಉನ್ನತ ವಿದ್ಯೆಯ ಸ್ಥಾನವಾದಂತಹ 9ನೇ ಮನೆಯು 4ನೇ ಸ್ಥಾನಕ್ಕೆ 6ನೇ ಮನೆಯಾಗತ್ತೆ. ಹಾಗೆ ಉನ್ನತ ವಿದ್ಯೆಯ ವ್ಯಾಸಂಗಕ್ಕೆ, ಅಂದರೆ ಹೈಯರ್ ಎಜುಕೇಷನ್ಗೆ 9ನೇ ಸ್ಥಾನಕ್ಕೆ 6ನೇ ಸ್ಥಾನವಾದಂತಹ 2ನೇ ಸ್ಥಾನ ಮತ್ತು ಅಧಿಪತಿಯ ಬಲಾಬಲಗಳನ್ನು ನಾವು ಗಮನಿಸಬೇಕು. ಇಲ್ಲಿ ಕುಜ ಪ್ರತಿಯೊಂದು ವಿಷಯವನ್ನು ಕೂಡ ಅಣು ಅಣುವಾಗಿ ಛೇದಿಸಿ ಪರಿಶೀಲನೆ ಮಾಡುವಂಥವನು. ಗುರುವಿನಂತೆ ಅಂತರ್ಪ್ರಜ್ಞೆಯಿಂದ ನಿರ್ಧಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕುಜ ತರ್ಕ ಮಾಡೋದರಲ್ಲಿ ಪ್ರಮುಖ ಅಂತ ಅನ್ನಿಸ್ಕೊಳ್ತಾನೆ. ಆದ್ದರಿಂದಲೇ ಕುಜ ನ್ಯಾಯ, ತಾಂತ್ರಿಕ ಜ್ಞಾನ, ಸೈನಿಕ ಬಲವನ್ನು ನಡೆಸುವಂತಹ ವಿದ್ಯೆಗಳಿಗೆ ಕಾರಕನಾಗಿರ್ತಾನೆ. ಹಾಗಾಗಿ ಕುಜನ ಬಲ ಇದೆ ಜಾತಕದಲ್ಲಿ ಅಂತ ಹೇಳಿದ್ರೆ ಅವರು ವಿಶೇಷವಾಗಿ ಈ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಮನಸ್ಸು ಮಾಡ್ತಾರೆ. ಇನ್ನು ಬುಧ ಜಾತಕದಲ್ಲಿ ಬಲವಾಗಿ ಏನಾದರೂ ಇದ್ದರೆ ಭಾಷೆಯ ಪ್ರಯೋಗ ಮಾಡುವಂಥವರು, ವ್ಯಾಪಾರ, ವಾಣಿಜ್ಯ, ವ್ಯವಹಾರದ ಕೌಶಲ್ಯಗಳನ್ನು ಕಳೆದುಕೊಳ್ಳುವಂಥದ್ದು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ಮಾಡುವಂಥದ್ದು ಅವರಿಗೆ ಇಷ್ಟ ಆಗತ್ತೆ. ಇನ್ನು ಬುಧನಿಂದ ತ್ರಿಕೋನದಲ್ಲಿರುವ ಗ್ರಹದಂತೆ ಜಾತಕರಿಗೆ ಗುರುವಿನ ಲಭ್ಯವಾದರೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಪರಿಣತಿಯನ್ನು ಪಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸವನ್ನು ಅವರು ಇಷ್ಟಪಟ್ಟು ಮುಂದುವರಿಸ್ತಾರೆ. ಇನ್ನು ಶುಕ್ರ ವಿದ್ಯೆಯನ್ನು ಕಲಿಯುವಂತಹ ಹಂಬಲವನ್ನು ತಿಳಿಸ್ತಾನೆ. ನಿತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂತಹ ವಿದ್ಯೆಗೂ ಕೂಡ, ಆ ಬುದ್ಧಿವಂತಿಕೆಗೂ ಕೂಡ ಶುಕ್ರನೇ ಕಾರಕನಾಗಿರುವಂಥವನು. ಇನ್ನು ವಿದ್ಯಾರ್ಜನೆಯ ಪ್ರಯಾಣವನ್ನು ತಿಳಿಸುವಂಥವನು ಕೂಡ ಶುಕ್ರ. ಅಂದರೆ ಕೆಲವರು ದೂರದ ಊರುಗಳಿಗೆ, ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾಗತ್ತೆ. ಅದನ್ನು ನಾವು ಜಾತಕದಿಂದ ಶುಕ್ರನ ಸ್ಥಾನವನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಶನಿಯ ಸಂಪರ್ಕದಲ್ಲಿ ತಾಳ್ಮೆ ಮತ್ತು ಶ್ರಮ ವಹಿಸಿ ವಿದ್ಯೆ ಕಲಿಬೇಕು ಅನ್ನುವಂಥದ್ದು, ಕಷ್ಟಪಟ್ಟು ಕಲಿಬೇಕು, ಗುರಿಯನ್ನು ತಲುಪುವಂತಹ ನಿಟ್ಟಿನಲ್ಲಿ ಏಕಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನು ಶನಿ ಕಲಿಸ್ಕೊಡುವಂಥವನು. ಆ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬೇಕು ಅಂತ ಹೇಳಿದ್ರೆ ಸಾಧನೆಯನ್ನು ಮಾಡಬೇಕು. ಇದು ಶನಿಯ ಕಾರಕ ಅಂಶವಾಗಿರುವಂಥದ್ದು. ಹಾಗೆ ಸೌಂದರ್ಯ ಸಾಮಗ್ರಿಗಳಾಗಲಿ, ವಸ್ತ್ರಾಭರಣಗಳಾಗಲಿ, ಅಥವಾ ಗೃಹಾಲಂಕಾರದ ವಸ್ತುಗಳು, ಇಂಟೀರಿಯರ್ ಡಿಸೈನರ್ಸ್ ಆಗಲಿ, ಇನ್ನು ಕಲೆ, ಕಾವ್ಯ, ಸಾಹಿತ್ಯ, ನೃತ್ಯ, ನಾಟಕ, ಈ ಎಲ್ಲಕ್ಕೂ ಕೂಡ ಶುಕ್ರನು ಕಾರಕನಾಗಿದ್ದಾನೆ. ಹಾಗಾಗಿ ಕೆಲವರಿಗೆ ಇಂಥ ಒಂದು ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಇದೆ ಅಂದರೆ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತೆ. ಜೊತೆಗೆ ಶುಕ್ರ ಏನಾದರೂ ಚಂದ್ರನ ಜೊತೆ ಸೇರಿಕೊಂಡ್ರೆ ಅವರು ನೌಕಾಯಾನವನ್ನು ಇಷ್ಟಪಡ್ತಾರೆ. ಹಾಗಾಗಿ ಒಂದೊಂದು ಗ್ರಹವೂ ಕೂಡ ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು, ಅಂದರೆ ಯಾವ ಗ್ರಹದ ಪ್ರಭಾವ ಯಾರಿಗಿರುತ್ತೆ, ಅಂಥವರು ಯಾವ ವಿಶೇಷವಾಗಿ ಅಧ್ಯಯನವನ್ನು ಇಷ್ಟಪಡ್ತಾರೆ ಅನ್ನೋಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇನ್ನು ಶನಿ ಭೂಗರ್ಭದಲ್ಲಿರುವಂತಹ ಲೋಹವನ್ನು, ಕಲ್ಲಿದ್ದಲು, ಪೆಟ್ರೋಲ್, ಈ ಗಣಿಗಾರಿಕೆ ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು. ಇಲ್ಲಿ
ಮಕ್ಕಳು ವಿಶೇಷವಾಗಿ ಇಂಥ ಕೋರ್ಸ್ಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಶನಿಯ ಪ್ರಭಾವ ಇದ್ದರೆ. ಹಾಗೆ ಸಂಶೋಧನೆಯನ್ನು ಮಾಡುವಂಥದ್ದು, ಇನ್ನು ಗಣಿತಶಾಸ್ತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ, ದೊಡ್ಡ ದೊಡ್ಡ ಯಂತ್ರಗಳ ತಯಾರಿಕೆ, ಅಣುಬಾಂಬ್ಗಳನ್ನು ತಯಾರು ಮಾಡುವಂಥದ್ದು, ಇನ್ನು ವಿಷಯುಕ್ತ ಔಷಧಗಳು, ರಹಸ್ಯ ವಿಚಾರಗಳು, ಈ CID COD ಈ ರೀತಿಯಲ್ಲಿ ಮನಸ್ಸಿರುವಂಥದ್ದು, ಹಾಗೆ ಚರ್ಮದ ಕೈಗಾರಿಕೆ, ಇವುಗಳಿಗೆ ರಾಹು ಕಾರಕನಾಗಿರುವಂಥವನು. ಹಾಗಾಗಿ ರಾಹುವಿನ ಪ್ರಭಾವ ಇದ್ದರೆ ಇಂಥ ವಿಚಾರದಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ನು ವಿದೇಶದ ಸಂಸ್ಕೃತಿಯ ಪ್ರಭಾವ ಕೂಡ ಮಕ್ಕಳ ಮೇಲೆ ರಾಹುವಿನಿಂದ ಉಂಟಾಗುತ್ತೆ. ಇದರಿಂದ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಹಂಬಲ, ಕೆಲವರಿಗೆ ಹುಚ್ಚು ಆಸೆ ಇರುತ್ತೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾರೆ, ಇದು ರಾಹುವಿನಿಂದ ಉಂಟಾಗುವಂಥದ್ದು. ಇನ್ನು ಸೂಕ್ಷ್ಮವಾದಂತಹ ಸಣ್ಣ ಸಣ್ಣ ಯಂತ್ರಗಳ ಬಗ್ಗೆ ವಿಜ್ಞಾನ, ಈ ಕಂಪ್ಯೂಟರ್ ವಿಜ್ಞಾನ, ಗಣಿತ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಹಾಗೆ ಗೂಢಚಾರಿಕೆ, ಇವುಗಳಿಗೆ ಕಾರಕನಾಗಿರುವಂಥವನು ಕೇತು. ಅಂತಹ ಕೇತುವಿನ ಪ್ರಭಾವ ಹೆಚ್ಚಾಗಿದ್ದರೆ ಮಕ್ಕಳು ಈ ರೀತಿಯ ಕೋರ್ಸ್ಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಲಗ್ನಾಧಿಪತಿ 3-6 ಸ್ಥಾನಕ್ಕೆ ಸಂಬಂಧಪಟ್ಟಿದ್ದರೆ ಅವರು ಅತ್ಯಂತ ಬುದ್ಧಿವಂತರಾಗಿರ್ತಾರೆ, ಅಸಾಧಾರಣ ಪ್ರಜ್ಞಾವಂತರಾಗಿರ್ತಾರೆ, ಜ್ಞಾಪಕ ಶಕ್ತಿ ಇವರಿಗೆ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ 3 ಮತ್ತು 10 ಸ್ಥಾನವನ್ನು ನೋಡಿದ್ರೆ ಜಾತಕದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರುವಂತಹ ಅಡೆತಡೆಗಳೇನು ಅನ್ನುವಂಥ ವಿಚಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವು ಮಕ್ಕಳಿಗೆ ಪರೀಕ್ಷೆ ಅಂದರೆ ಭಯ, ಆ ಸಂದರ್ಭದಲ್ಲೇ ಮನಸ್ಸಿಗೆ ಹೆಚ್ಚು ಒತ್ತಡವನ್ನು ಉಂಟು ಮಾಡಿಕೊಳ್ತಾರೆ. ಇನ್ನು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುವಂಥದ್ದು ಕೂಡ ಈ ಪರೀಕ್ಷಾ ಭಯದಿಂದ. ಇದನ್ನು ವಿಶೇಷವಾಗಿ ನಾವು ಜಾತಕದಲ್ಲಿ ಲಗ್ನದಿಂದ 2, 5, 7, 9, 12 ಮನೆಗಳಿಂದ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಎಷ್ಟು ಒಲುವಿದೆ, ಎಷ್ಟು ಭಯ ಇದೆ ಅನ್ನೋಂಥದ್ರನ್ನ ನೋಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಕೂಡ ವ್ಯಕ್ತಿಯ ಕುಂಡಲಿಯನ್ನು ನೋಡಿದಾಗ ನಮಗೆ ಆ ವಿದ್ಯಾಭ್ಯಾಸದ ಮಟ್ಟವಾಗಲಿ, ವಿದ್ಯಾಭ್ಯಾಸಕ್ಕೆ ಪಡ್ತಾ ಇರುವಂತಹ ಕಷ್ಟವನ್ನಾಗಲಿ, ಹಾಗೆ ಈ ಪರೀಕ್ಷೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಭಯ, ಇದರ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿ ತಿಳಿಸ್ಕೊಡುತ್ತೆ. ಇಲ್ಲಿ ವಿದ್ಯೆಗೆ ಕಾರಕರಾದಂತಹ ಗ್ರಹಗಳು ರವಿ, ಚಂದ್ರ, ಗುರು, ಬುಧ ಮತ್ತು ಶುಕ್ರ. ಇವರು ಜಾತಕದಲ್ಲಿ ಇರುವಂತಹ ಸ್ಥಾನದಿಂದ ಮಕ್ಕಳಿಗೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಭಯ ಕಾಡ್ತಾ ಇದೆ, ಹಾಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ತಿಳಿಸ್ಕೊಡತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಒತ್ತಡ ಇರುವಂಥದ್ದು, ಪೋಷಕರಿಂದ ಒತ್ತಡ ಇರುತ್ತೆ, ಮಕ್ಕಳು ಹೆಚ್ಚು ಅಂಕಗಳನ್ನು ತೆಗಿಬೇಕು, ಹೆಚ್ಚು ಅಂಕಗಳು ಬಂದರೆ ಮಾತ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಪ್ರೆಷರು ತಂದೆ ತಾಯಿಯಿಂದ ಬಂದರೆ, ಇನ್ನು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಗಳಿಸಬೇಕು ಅನ್ನುವಂಥ ಒಂದು ಅನ್ಹೆಲ್ತಿ ಕಾಂಪಿಟೇಷನನ್ನು ಮಕ್ಕಳ ಮಧ್ಯನೇ ತಂದೊಡ್ಡುವಂಥದ್ದು ಇದೆ. ಈ ಪೈಪೋಟಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ಉಂಟು ಮಾಡುತ್ತೆ. ಇನ್ನು ಕೆಲವು ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಕೋಪ್ ಅಪ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅಂದರೆ ಅವರು ಓದಿದ್ದು ನೆನಪಿಗೆ ಬರಲ್ಲ, ಬರೆಯುವಂತಹ ಸಂದರ್ಭದಲ್ಲಿ ಮರೆತು ಹೋಗುವಂಥದ್ದು. ಇನ್ನು ಪರೀಕ್ಷೆಯನ್ನು 3 ಅವಧಿಯಲ್ಲಿ ಬರೆಯುವಾಗ ಬರವಣಿಗೆಯ ಒಂದು ಕ್ರಮ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂದರೆ ಒಂದು ರೀತಿಯಲ್ಲಿ ಕಸಿವಿಸಿ ಕಳವಳ ಇರುವಂಥದ್ದು, ಇದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಯಾವ ಗ್ರಹ ಜಾತಕದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ಮೊದಲು ಕಂಡುಹಿಡ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಮಕ್ಕಳು ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಹೆಚ್ಚು ಪರೀಕ್ಷಾ ಭಯ ಇರುತ್ತೆ. ಅಂದರೆ ಇಲ್ಲಿ ಜಲತತ್ವ ರಾಶಿಯಾದಂತಹ ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಯವರಿಗೆ ವಿಪರೀತ ಪರೀಕ್ಷಾ ಭಯ ಇರುತ್ತೆ. ಇನ್ನು ವಾಯುತತ್ವ ರಾಶಿಯಾದಂತಹ ಮಿಥುನ, ತುಲಾ, ಕುಂಭರಾಶಿಯವರಿಗೆ ಸಾಧಾರಣವಾಗಿ ಪರೀಕ್ಷಾ ಭಯ ಇರುತ್ತೆ. ಇನ್ನು ಭೂತತ್ವ ರಾಶಿಯಾದಂತಹ ವೃಷಭ, ಕನ್ಯಾ, ಮಕರ ರಾಶಿಯವರಿಗೆ ಸಾಮಾನ್ಯ ಭಯ, ಸ್ವಲ್ಪ ಭಯ ಇರುವಂಥದ್ದು. ಇನ್ನು ಅಗ್ನಿತತ್ವ ರಾಶಿಯಾದಂತಹ ಮೇಷ, ಸಿಂಹ, ಧನುರಾಶಿಯವರಿಗೆ ಅರ್ಧ ಭಯ ಇರುವಂಥದ್ದು ಇದೆ. ಹಾಗಾಗಿ ಎಲ್ಲ ರಾಶಿಯವರಿಗೂ ಈ ಪರೀಕ್ಷೆ ಅನ್ನುವಂಥ ಭಯ ಇದ್ದೇ ಇರುತ್ತೆ. ಎಷ್ಟೇ ಓದಿರಲಿ, ಎಷ್ಟೇ ತಿಳುವಳಿಕೆ ಇರಲಿ, ಎಷ್ಟೇ ಜ್ಞಾಪಕ ಶಕ್ತಿ ಇದ್ದರೂ ಕೂಡ ಪರೀಕ್ಷೆ ಅಂದರೆ ಒಂದು ರೀತಿಯಲ್ಲಿ ಸಣ್ಣ ಕಂಪನ, ಸಣ್ಣ ನಡುಕ, ಭಯ ಅನ್ನುವಂಥದ್ದು ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮಕ್ಕಳು ಪ್ರಾರಂಭದಿಂದಲೇ ಒಂದು ಓದುವ ಕ್ರಮವನ್ನು, ಶಿಸ್ತನ್ನು ಅನುಸರಣೆ ಮಾಡಿಕೊಳ್ಬೇಕು. ಇದಕ್ಕೆ ಪೋಷಕರು ಉನ್ನತವಾದಂಥ ಒಂದು ವಾತಾವರಣವನ್ನು ಮನೆಯಲ್ಲಿ ಕಲ್ಪಿಸಿಕೊಡ್ಬೇಕು.
ಮಕ್ಕಳು ಓದುವಂತಹ ಜಾಗ ಆದಷ್ಟು ಈಶಾನ್ಯ ಮೂಲೆಯಲ್ಲಿರಬೇಕು. ಈಗಾಗಲೇ ನಾವು ಪ್ರಸಾರ ಮಾಡಿದ್ದೇವೆ, ಮಕ್ಕಳ ಓದುವ ಕೋಣೆ ಹೇಗಿರಬೇಕು, ಆ ಕೋಣೆಯಲ್ಲಿ ಯಾವ ಯಾವ ವಸ್ತುಗಳಿದ್ದರೆ ಮಕ್ಕಳಿಗೆ ಓದಲಿಕ್ಕೆ ಖುಷಿಯಾಗುತ್ತೆ, ಹಾಗೆ ಮನಸ್ಸು ಬರುತ್ತೆ ಅನ್ನೋಂಥದ್ರ ಬಗ್ಗೆ ಅದನ್ನು ಗಮನ ಹರಿಸಿ ಅಂತ ಹೇಳ್ತಾ, ಇಲ್ಲಿ ಮಕ್ಕಳು ಪ್ರತಿನಿತ್ಯ ಇಷ್ಟದೇವರ ಸ್ತೋತ್ರವನ್ನು ಪಠಣ ಮಾಡ್ತಾ ತಮ್ಮ ವಿದ್ಯಾಭ್ಯಾಸದ ಆರಂಭವನ್ನು ಮಾಡಿ ಅಂತ ಹೇಳಬೇಕು. ಹಾಗೆ ವಿಶೇಷವಾಗಿ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು, ಇನ್ನು ಸರಸ್ವತಿಯ ಸ್ತೋತ್ರ ಪಠಣೆ, ಹಾಗೆ ಗುರುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಣ ಮಾಡ್ತಾ ಓದನ್ನು ಆರಂಭ ಮಾಡಬೇಕು ಅಂತ ಹೇಳಬೇಕು. ಇನ್ನು ವಿಶೇಷವಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಮನಸ್ಸನ್ನು ಸಮಾಧಾನ ಚಿತ್ತದಿಂದ ಇಟ್ಕೊಳ್ಬೇಕು, ಸಮಾಧಾನವಾಗಿರಬೇಕು, ಯಾವುದೇ ರೀತಿಯ ಒತ್ತಡಗಳನ್ನು ತಂದುಕೊಳ್ಬಾರ್ದು. ಅದಕ್ಕಾಗಿ ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಕ್ಕಳು ರೂಢಿಸ್ಕೊಳ್ಬೇಕು. ಇದನ್ನು ಪರೀಕ್ಷಾ ದಿನದಂದು ಮಾಡುವಂಥದ್ದಲ್ಲ, ಪ್ರಾರಂಭದಿಂದಲೇ ಇದನ್ನು ಅನುಸರಣೆ ಮಾಡಬೇಕು. ಪ್ರತಿನಿತ್ಯ ಇದನ್ನು ಅಭ್ಯಾಸ ರೂಪವಾಗಿ ಮೊದಲು ಒಂದು 5-10 ನಿಮಿಷಗಳ ಕಾಲ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳಿಕ್ಕೆ, ಅಂದರೆ ಒಂದು ಕಾನ್ಸಂಟ್ರೇಷನನ್ನು ತರಲಿಕ್ಕೆ ಈ ಒಂದು ಕ್ರಮಗಳನ್ನು ಅನುಸರಣೆ ಮಾಡಿ ನಂತರ ಓದುವಂಥದ್ದಾಗಲಿ ಅಥವಾ ಪರೀಕ್ಷೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಪರೀಕ್ಷೆಯನ್ನು ಬರೆಯುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮನಸ್ಸು ಈ ಪರೀಕ್ಷಾ ದೃಷ್ಟಿಯಿಂದ ತುಂಬ ಕೆಲಸ ಮಾಡುವಂಥದ್ದು. ಹಾಗಾಗಿ ಮನಸ್ಸನ್ನು ನೀವು ನಿಮ್ಮ ನಿಯಂತ್ರಣದಲ್ಲಿ ಶಾಂತಿಯುತವಾಗಿ ಇಟ್ಕೊಂಡಾಗ ಮಾತ್ರ ಪರೀಕ್ಷೆಯ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಮುಂದೆ ಯಾವ ಯಾವ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕು, ಯಾವ ಸ್ತೋತ್ರ ಪಠಣೆಯಿಂದ ಅಥವಾ ಯಾವ ದೇವರ ಪೂಜೆಯನ್ನು ಮಾಡಿ ಪರೀಕ್ಷೆಗೆ ತೆರಳಿದ್ರೆ ಹೆಚ್ಚಿನ ಫಲ ಲಭ್ಯವಾಗುತ್ತೆ ಅನ್ನೋಂಥದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆದರೂ ಮಕ್ಕಳಿಗೆ ಪರೀಕ್ಷಾ ಭಯ ನಿವಾರಣೆಯಾಗಲಿ, ಪರೀಕ್ಷೆಯನ್ನು ಸುಲಭವಾಗಿ ಸಂತೋಷವಾಗಿ ಬರೀಲಿಕ್ಕೆ ಮನಸ್ಸಿಗೆ ಸಮಾಧಾನಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿ, ಅದಕ್ಕೆ ನಿಮ್ಮ ಕುಲದೇವರು ಹಾಗೆ ವಿಘ್ನ ವಿನಾಶಕನಾದಂತಹ ಗಣಪತಿಯ ಬಲ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹಾರೈಸ್ತಾ ಇನ್ನು ಈ ದಿನದ ಗೋಚಾರ ಫಲಗಳನ್ನು ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7ರ ಸ್ಥಾನ. ಇದರಿಂದ ವಿಶೇಷವಾಗಿ ಕೌಟುಂಬಿಕ ಸುಖ ಇದೆ, ಇನ್ನು ಕುಟುಂಬದ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗಾಗಿ ಯಾವುದೇ ಒಂದು ವಸ್ತುಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಅಂತಹ ಒಂದು ಮನೋಭಾವ ಈ ದಿನ ಇರೋದರಿಂದ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಹಳ ವಿಶೇಷವಾಗಿ ಗಮನ ಕೊಟ್ಟು ಪರಿಹಾರ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಯಿಂದ ಅಥವಾ ಯಾವುದೇ ಸಂಘ ಸಂಸ್ಥೆಯಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಂಧುಗಳ ಸ್ನೇಹಿತರ ಒಂದು ವಿಶೇಷ ಸಹಕಾರ ನಿಮಗೆ ಒದಗಿ ಬರುವಂಥದ್ದು. ಕಷ್ಟದ ಸಮಯದಲ್ಲಿ ಆದವನೇ ನೆಂಟ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಈ ದಿನ ನಿಮಗೆ ಉತ್ತಮ ಸಹಕಾರ ಸಿಕ್ಕತ್ತೆ ನಿಮ್ಮ ಬಂಧು ಮಿತ್ರರಿಂದ. ಹಾಗೆ ಈ ದಿನ ನೀವು ಕೂಡಿಟ್ಟಿರುವಂಥ ಹಣ ಆಗಲಿ ಅಥವಾ ಗಳಿಸ್ತಾ ಇರುವಂಥ ಹಣವನ್ನಾಗಲಿ ಬಹಳ ವಿವೇಚನೆಯಿಂದ ಬಳಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತನ್ಮಯರಾಗಿರ್ತೀರಿ. ಒಂದು ಶಿಸ್ತು ಸಂಯಮ ಅನ್ನುವಂಥದ್ದು ಇದೆ. ಇದನ್ನು ನೀವು ಬೇರೆಯವರಿಂದ ಕೂಡ ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳು ಈ ದಿನ ಇದೆ. ಹಾಗೆ ಒಬ್ಬೊಬ್ಬರ ಅಭಿಪ್ರಾಯವೂ ಬೇರೆ ಬೇರೆಯಾಗಿರೋದ್ರಿಂದ 5 ಬೆರಳುಗಳು ಒಂದೇ ಸಮ ಹೇಗಿಲ್ಲವೋ ಅದೇ ರೀತಿಯಲ್ಲಿ ಈ ದಿನ ಕೆಲವು ಪರಿಸ್ಥಿತಿಗಳು ಬರುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಬೇಕು. ಹಾಗೆ ಈ ದಿನ ನಿಮ್ಮ ನಗು ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ, ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಹೆಚ್ಚಿಸುವಂಥದ್ದು. ಹಾಗಾಗಿ ನಿಮ್ಮ ನಗುಮಗ ಈ ದಿನ ವಿಶೇಷ ಅಸ್ತ್ರವಾಗಿ ಬಳಕೆಯಾಗುವಂಥದ್ದು ನಿಮಗೆ. ಇನ್ನು ವಿಶೇಷವಾಗಿ ಈ ದಿನ ಕೆಲವು ಕಷ್ಟಕರವಾಗಿ ಜೀವನ ಮಾಡ್ತಾ ಇರುವಂಥವ್ರು, ಕೆಲವರು ಸಮಸ್ಯೆಗಳಲ್ಲಿ ಇರುವಂಥವ್ರು, ಅವರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅಂದರೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಬಹಳ ವೈಯಕ್ತಿಕ ಗಮನ ಕೊಟ್ಟು ನೀವು ಸುಧಾರಣೆ ಮಾಡುವಂಥದ್ದು
ಅಥವಾ ಅವರಿಗೆ ಬೇಕಾದಂಥ ಒಂದು ಪೂರಕ ಸಹಕಾರವನ್ನು ನೀಡುವಂಥ ಒಂದು ಸನ್ನಿವೇಶ ನಿಮಗೆ ಇದೆ. ಇದು ನಿಮ್ಮ ಕೀರ್ತಿಯನ್ನು, ಯಶಸ್ಸನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಸ್ವಲ್ಪ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವಂಥ ದಿನ. ಏನೋ ಸಮಸ್ಯೆಗಳು ಬರುತ್ತೆ, ಕೈಯಲ್ಲಿದೆ ಹಣ, ಆದರೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಈ ರೀತಿಯಲ್ಲಿ ಪರಿಸ್ಥಿತಿಗಳು ಇರುವಂಥದ್ದು. ಇದನ್ನು ಸ್ವಲ್ಪ ತಾಳ್ಮೆಯಿಂದ, ವಿವೇಚನೆಯಿಂದ ಬಳಸಬೇಕಾಗತ್ತೆ. ಹಾಗೆ ಮಕ್ಕಳ ಸಲುವಾಗಿ ಈ ದಿನ ಸ್ವಲ್ಪ ಪ್ರಯಾಣ, ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಕೂಡ ಇರುವಂಥ ದಿನ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಿ, ಇಲ್ಲಾಂದರೆ ಸಮಯ ವ್ಯರ್ಥವಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟು ಕಡಿಮೆ ಇದ್ದರೂ ಅಷ್ಟು ಒಳ್ಳೆಯದು. ಹೆಚ್ಚು ಕೆಲಸವನ್ನು ನೀವು ಪಟ್ಟಿ ಮಾಡಿಕೊಂಡು ಅದನ್ನು ಅಪೂರ್ಣ ಮಾಡೋದಕ್ಕಿಂತ ಒಂದೆರಡು ಕೆಲಸಗಳನ್ನೇ ಕೈಗೆತ್ಕೊಳ್ಳುವಂಥದ್ದು, ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಸ್ವಲ್ಪ ಮಿಶ್ರ ಫಲಗಳು ಇರುವಂತಹ ದಿನ, ಜೊತೆಗೆ ಕೆಲಸಗಳು ಅಪೂರ್ಣವಾಗಿ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು, ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮ್ಮ ನಡವಳಿಕೆ, ಬಹಳ ವಿಶೇಷವಾಗಿ ಹೊಂದಾಣಿಕೆ ಎಷ್ಟು ಸರಳವಾಗುತ್ತೋ ಅಷ್ಟು ಜೀವನದಲ್ಲಿ ನಿಮಗೆ ಸುಖ ಸೌಖ್ಯ ಲಭ್ಯವಾಗುತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಎಲ್ಲವೂ ಕೂಡ ದೊಡ್ಡದಾಗಿ ಕಾಣುವಂಥದ್ದು. ಚಿಕ್ಕ ಸಮಸ್ಯೆಯೂ ದೊಡ್ಡದಾಗುತ್ತೆ. ಏನೋ ಒಂದು ಪುಟ್ಟದಾಗಿ ಹೋಗುವಂತಹ ಒಂದು ಸಮಸ್ಯೆಗೆ ದೊಡ್ಡ ಪರಿಹಾರವನ್ನು ಯೋಚನೆ ಮಾಡ್ತಾ ಇದ್ದೀರಿ. ಆ ರೀತಿಯಲ್ಲಿ ಈ ದಿನ ಎಲ್ಲವೂ ಕೂಡ ಸ್ವಲ್ಪ ಮ್ಯಾಕ್ಸಿಮಮ್ ಸೈಜಲ್ಲೇ ಕಾಣಿಸುವಂಥದ್ದು. ಇದು ನಿಮ್ಮ ಪ್ರಗತಿಗೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಕೆಲವು ಪರಿಹಾರಕ್ಕಾಗಿ ಪ್ರಯತ್ನ ಪಟ್ಟರೆ ಅದು ಸಾಧ್ಯವಾಗುತ್ತೆ, ಆದರೆ ಪ್ರಯತ್ನದಲ್ಲೇ ಎಲ್ಲೋ ಒಂದು ಕಡೆ ಸೋಲುಂಟಾಗುವಂಥದ್ದು. ಈ ಆರಂಭಿಕ ತೊಂದರೆಗಳು ನಿಮಗೆ ಈ ದಿನ ಜಾಸ್ತಿ ಇರೋದರಿಂದ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಬೇಕು. ಇದು ಬಹಳ ವಿಶೇಷ. ಅದರಲ್ಲೂ ಮನಃಕಾರಕನಾದಂತಹ ಚಂದ್ರ ನಿಮ್ಮ ರಾಶಿಯ ಅಧಿಪತಿ. ಆ ಅಧಿಪತಿಯೇ ಈ ದಿನ ನಿಮಗೆ ಸ್ವಲ್ಪ ಮಿಶ್ರಫಲವನ್ನು ಕೊಡೋದರಿಂದ ಈ ದಿನ ಹೆಚ್ಚಿನ ಆಸಕ್ತಿಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ಕೆಲಸಗಳಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು. ಇದು ನಿಮಗೆ ಸ್ವಲ್ಪ ಅನಾನುಕೂಲಗಳನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಇಂದ್ರಿಯದ ಭಾವನೆಗಳು ಏನೇ ಇದ್ದರೂ ಕೂಡ ಅದನ್ನು ಸ್ವಲ್ಪ ನಿಗ್ರಹದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸಂಬಂಧವನ್ನು ಹಾಳು ಮಾಡುತ್ತೆ. ಹಾಗೆ ಮಾತಿನ ಬಗ್ಗೆ ಕೂಡ ವಿಶೇಷ ಗಮನವನ್ನು ಹರಿಸಬೇಕು. ಇನ್ನು ಭಾರಿ ಆತ್ಮವಿಶ್ವಾಸದ ಲಾಭವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೊಸ ಗೆಳೆಯರು, ಹೊಸ ಸಂಸ್ಥೆಗಳು, ಹೊಸ ಉದ್ಯೋಗ ಸ್ಥಾನ, ಇಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೇಕಾಗತ್ತೆ. ಇದಕ್ಕಾಗಿ ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗೌರವ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಮಾತುಗಾರಿಕೆ ಅಥವಾ ನಿಮ್ಮ ತೀರ್ಮಾನ ಈ ದಿನ ನ್ಯಾಯಬದ್ಧವಾಗಿ ಇರುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ಮಕ್ಕಳ ನಿರೀಕ್ಷೆಗಳನ್ನು ಪೂರೈಸುವಂತಹ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಇದು ನಿಮಗೆ ಖುಷಿಯನ್ನು ತರುವಂತಹ ವಿಚಾರಗಳು. ಹಾಗೆ ಈ ದಿನ ಸ್ವಲ್ಪ ಮಟ್ಟಿನ ಪ್ರಯಾಣ ಕೂಡ ಇದೆ, ಯಾವುದೋ ಉದ್ದೇಶಿತ ಕಾರ್ಯಕ್ಕೆ ಹೋಗಿ ಬರುವಂಥದ್ದು. ಇದು ನಿಮಗೆ ಶುಭವನ್ನು, ಲಾಭವನ್ನು ತರುವಂತಹ ಪ್ರಯಾಣ. ಆದಷ್ಟು ನಿಮ್ಮ ಸ್ನೇಹಿತರ ಮಾತಿಗೆ ಹೆಚ್ಚು ಗಮನ ಕೊಡಬೇಡಿ ಈ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸಂಕಲ್ಪ ಮಾಡಿರುವಂತೆ ಅಥವಾ ನಿಮ್ಮ ಕುಟುಂಬ ಸದಸ್ಯರು ಏನನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೋ ಅಂಥದ್ದನ್ನು ಈ ದಿನ ಮುಂದುವರಿಸಿ. ಹಾಗೆ ಈ ದಿನ ಯಾವುದಕ್ಕೂ ಕೂಡ ಒಂದು ಮಿತಿ ಇರಬೇಕು. ಒಂದು ಪ್ರಯಾಣಕ್ಕಾಗಲಿ, ಒಬ್ಬರಿಗೆ ಮಾಡುವಂತಹ ಸಹಾಯದಲ್ಲಾಗಲಿ, ನಿಮ್ಮ ಮಾತಿನಲ್ಲಾಗಲಿ, ನಿಮ್ಮ ಆಲೋಚನೆಯ ಶೈಲಿಯಲ್ಲಾಗಲಿ, ಎಲ್ಲದಕ್ಕೂ ಒಂದು ಚೌಕಟ್ಟು ಅನ್ನುವಂಥದ್ದು ಇರಲಿ. ಏಕೆಂದರೆ ಈ ದಿನ ಬಹಳ ಸ್ವಚ್ಛಂದವಾಗಿ, ಸ್ವೇಚ್ಛೆಯಾಗಿ ಇರುವಂಥ ಮನಸ್ಸಾಗಬಹುದು. ಹಾಗಾಗಿ ಈ ಟೋಟಲ್ ಫ್ರೀಡಮ್ ಅನ್ನುವಂಥದ್ದೇನಿದೆ ಅದೇ ಎಡವಟ್ಟುಂಟು ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ಉಚಿತ ಸಮಯವನ್ನು ಮೀಸಲಿಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಸ್ವಲ್ಪ ವಿಶ್ರಾಂತಿ ಬೇಕು. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ
ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಯಾವುದೇ ಪರಿಸ್ಥಿತಿಯನ್ನು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆಸೆ ಇರಬೇಕು, ಬಯಕೆ ಬೇಕು, ಜೊತೆಗೆ ಆತ್ಮವಿಶ್ವಾಸ ಬೇಕು. ಅಂದರೆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೇನೆ ಅನ್ನುವಂಥದ್ದು. ಹಾಗಾಗಿ ಎಲ್ಲವನ್ನು ಕೂಡ ಈ ದಿನದಲ್ಲಿ ನಿಮ್ಮ ಆಲೋಚನೆಗೆ ಒಳಪಡಿಸಬೇಡಿ. ಅಂದರೆ ಪ್ರತಿಯೊಂದು ವಿಚಾರಕ್ಕೂ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ಹಾಗೆ ಈ ದಿನ ನಿಮ್ಮ ಸಮಯ ಮತ್ತು ಹಣದ ಒಂದು ವ್ಯವಹಾರಗಳ ಮಧ್ಯೆ ಸ್ವಲ್ಪ ಸಮತೋಲನವನ್ನು ಕಾಯ್ಪಾಡ್ಕೊಳ್ಬೇಕು. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಹಾಗಾಗಿ ಈ ಹಣ ಮತ್ತು ಸಮಯ ಎರಡೇ ನಿಮಗೆ ಈ ದಿನ ಮುಖ್ಯವಾಗಿ ಪ್ರಭಾವವನ್ನು ಬೀರುವಂಥದ್ದು. ಹಾಗೆ ಈ ದಿನ ಕೆಲವು ತೊಂದರೆಗಳು ಬರುವಂಥದ್ದು, ಅದು ನಿಮ್ಮ ಅಸಡ್ಡೆಯಿಂದ, ಜೊತೆಗೆ ತೀರ್ಮಾನವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದೇ ಇರೋದರಿಂದ. ಇದರಿಂದ ಕೆಲವು ಕಿರಿಕಿರಿಗಳು ಉಂಟಾಗುವಂಥದ್ದು ಕೂಡ ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಆಡುವಂಥ ಮಾತಾಗಲಿ, ತೆಗೆದುಕೊಳ್ಳುವಂಥ ತೀರ್ಮಾನವಾಗಲಿ ನಿಮಗೆ ಇಷ್ಟ ಆಗಲ್ಲ, ಕೊನೆಗೆ ಪಶ್ಚಾತ್ತಾಪ ಪಡ್ತೀರಿ, ಆ ರೀತಿಯಲ್ಲೇ ಆಗುತ್ತೆ. ಆದ್ದರಿಂದ ಮೊದಲೇ ಅಂದರೆ ಪ್ರಾರಂಭದಲ್ಲೇ ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ಯಾವುದೇ ಹೊಸ ಯೋಜನೆಯನ್ನು ಆರಂಭ ಮಾಡುವ ಮೊದಲು ಸಂಬಂಧಪಟ್ಟವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಹಾಗಾಗಿ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಸುಖ ಸೌಖ್ಯಗಳಿರುವಂಥ ದಿನ. ಚಂದ್ರ ನಿಮಗೆ ಎಲ್ಲವನ್ನು ಕೊಡ್ತಾ ಇದ್ದಾನೆ ಈ ದಿನ. ಅದರಲ್ಲೂ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ತುಂಬ ಅನುಕೂಲಗಳನ್ನು ನೀವು ಈ ದಿನ ನಿರೀಕ್ಷೆ ಮಾಡಬಹುದು. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು, ಹೊಸ ಒಪ್ಪಂದಗಳು ನಿಮಗೆ ಲಾಭದಾಯಕ ಅನ್ನೋ ರೀತಿಯಲ್ಲಿ ಕಂಡುಬರುತ್ತೆ. ಹಾಗೆ ಈ ದಿನ ಹಣವನ್ನು ಹೂಡಿಕೆ ಮಾಡುವಂಥ ಪ್ರಶ್ನೆ ಬಂದರೆ, ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಆಲೋಚನೆ ಬಂದರೆ ಅದರಲ್ಲಿ ಮುಂದುವರಿಯಿರಿ. ಆ ಒಂದು ಕೆಲಸವನ್ನು ಬಹಳ ಬೇಗ ಇತ್ಯರ್ಥಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬಸ್ಥರೇ ನಿಮ್ಮ ಸಂತೋಷದ ಮೂಲ. ಹಾಗಾಗಿ ಮಕ್ಕಳಿಂದ ಅಥವಾ ಕುಟುಂಬ ಸದಸ್ಯರಿಂದ ಈ ದಿನ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು, ಹಾಗೆ ಸಂತೋಷದ ಒಂದು ಸಮಯವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹೊರಗೆ ಅಪರಿಚಿತ ವ್ಯಕ್ತಿಗಳ ಜೊತೆ ಸ್ವಲ್ಪ ಸಭ್ಯತೆಯಿಂದ ವರ್ತಿಸಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ಏನೋ ಮಾತಿಗೆ ಮಾತು ಬೆಳೆಯುವಂಥದ್ದು, ಮಾತಿನ ಚಕಮಕಿ ವಾದ ವಿವಾದ ಆಗುವಂಥದ್ದು ಕೂಡ ಇದೆ. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ಪ್ರದಕ್ಷಿಣೆ ಮಾಡಿ ಬನ್ನಿ, ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ನಿಮ್ಮ ಮನೆಯ ಕರ್ತವ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾವುದನ್ನು ಕೂಡ ಓವರ್ ಎಸ್ಟಿಮೇಟ್ ಮಾಡಬೇಡಿ ಅಥವಾ ಅಂಡರ್ ಎಸ್ಟಿಮೇಟ್ ಕೂಡ ಮಾಡಬೇಡಿ. ಹಾಗಾಗಿ ಈ ದಿನ ಇದ್ದದ್ದನ್ನು ಇದ್ದಾಗೆ ವಾಸ್ತವಿಕತೆಯ ಹಿನ್ನೆಲೆಯಲ್ಲಿ ನೋಡಬೇಕಾಗಿರುವಂಥದ್ದು. ಹಾಗೆ ಈ ದಿನ ಕೆಲವು ಮಾತುಗಳಿಗನ್ನು ನೀವು ತುಂಬ ಬಣ್ಣ ಕಟ್ಟಿ ಹೇಳುವಂಥದ್ದು ಇದೆ. ಅದಕ್ಕೇನೋ ಒಂದು ಸೇರಿಸುವಂಥದ್ದು, ಒಂದು ಪ್ರಿಫಿಕ್ಸೋ ಸಫಿಕ್ಸೋ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಬೇರೆಯವರು ನಿಮ್ಮ ಮಾತನ್ನು ಹೆಚ್ಚು ನಂಬಲಿಕ್ಕೆ ಆಗುವಂಥ ರೀತಿಯಲ್ಲಿ ಆಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬದ್ಧತೆಯನ್ನು, ನಿಮ್ಮ ಕಮಿಟ್ಮೆಂಟನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ. ನೀವು ಏನನ್ನು ಬಯಸ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ಏನು, ಮುಂದಿನ ಗುರಿ ಏನು ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಈ ದಿನ ಅವರಿಗೆ ಕನ್ವೆ ಮಾಡಬೇಕು. ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಒಂದು ಪ್ರಬುದ್ಧತೆ ಅನ್ನುವಂಥದ್ದು ಬೆಳೆಯಬೇಕಾಗತ್ತೆ. ಹಾಗೆ ಈ ದಿನ ನೀವು ಬಯಸಿದಂತಹ ಒಂದು ಹಾಸ್ಯದ ದಿನವಾಗುತ್ತೆ, ಸಂತೋಷದ ದಿನವಾಗುತ್ತೆ. ಸ್ನೇಹಿತರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಎಲ್ಲ ದುಃಖಕರವಾದಂತಹ ಸನ್ನಿವೇಶಗಳನ್ನು ಮರೆತು ಮುಂದಿನ ಒಂದು ಬದುಕನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ
ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತನ್ಮಯತೆ ಇದೆ, ಒಂದು ಡೆಡಿಕೇಶನ್ ಇದೆ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಇದು ಸ್ವಲ್ಪ ಒತ್ತಡವನ್ನು ಉಂಟು ಮಾಡುವಂಥದ್ದು. ಹಾಗೆ ಇಲ್ಲಸಲ್ಲದ ಒಂದು ಕೆಲಸ ಕಾರ್ಯಗಳನ್ನು ಮೈಮೇಲೆ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಅತಿಥಿಗಳನ್ನು ಸತ್ಕಾರ ಮಾಡುವಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಅತಿಥಿ ದೇವೋಭವ, ಇದನ್ನು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ದಿನ ಕುಟುಂಬ ಸದಸ್ಯರಲ್ಲಿ ಕೆಲವು ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗಿರುವಂಥದ್ದಿದೆ, ಅದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಹಣಕಾಸಿನ ನೆರವು ನಿಮ್ಮ ಸ್ನೇಹಿತರಿಂದ ಬಂಧುಗಳಿಂದ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಸ್ವಂತ ಬಿಸಿನೆಸ್ ಈ ದಿನ ಚೆನ್ನಾಗಿ ನಡೆಯೋದರಿಂದ ತುಂಬ ಸಂತೋಷ ಇದರಿಂದ ಬರುತ್ತೆ. ಹಾಗೆ ನಿಮ್ಮ ಪ್ರೀತಿಪಾತ್ರರ ಅನಗತ್ಯ ಬೇಡಿಕೆಗಳನ್ನು ಈ ದಿನ ಒಪ್ಪಿಕೊಳ್ಳುವಂಥದ್ದು ಬೇಡ. ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ಕೆಲವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಸ್ಥಾನ ನಿಮಗೆ ಸಿಕ್ಕತ್ತೆ, ಗುರುಸ್ಥಾನ ಇದೆ, ಅದನ್ನು ನಿಭಾಯಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶಿವಪಾರ್ವತಿಯರ ದರ್ಶನ ಮಾಡುವಂಥದ್ದು, ಶಿವಸ್ತೋತ್ರ ಪಠಣ ಮಾಡುವಂಥದ್ದು ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿಶಕ್ತಿ, ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ನಿಮ್ಮ ಒಂದು ಆದಾಯ ವ್ಯಯಗಳನ್ನು ನೀವು ಪರಿಶೀಲನೆ ಮಾಡಬೇಕು. ಹಾಗೆ ಯಾವುದು ನಿಮಗೆ ಅವಶ್ಯಕತೆ ಇಲ್ಲ, ಅದರಲ್ಲೂ ತಕ್ಷಣಕ್ಕೆ ಯಾವುದು ಬೇಡ ಅಂಥ ವಸ್ತುವನ್ನು ಖರೀದಿ ಮಾಡಬೇಡಿ ಈ ದಿನ. ಅಂಥ ಒಂದು ವಿಚಾರಗಳಲ್ಲಿ ಹಣವನ್ನು ವೆಚ್ಚ ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ನಡವಳಿಕೆಯಿಂದ ಸ್ವಲ್ಪ ಅಸಮಾಧಾನ ಹೊಂದುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನಗಳು ಕೂಡ ನಡೆಯುತ್ತೆ. ಹಾಗೆ ವಿಭಿನ್ನ ರೀತಿಯ ಪ್ರಯಾಣ ಈ ದಿನ ಇರುವಂಥದ್ದು, ನಿಮಗೆ ಆಶ್ಚರ್ಯವನ್ನು ತರುವಂಥದ್ದು. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಜೊತೆಗೆ ಈ ಅಮೂಲ್ಯ ದಾಖಲೆ ಪತ್ರಗಳೇನಿದೆ ಅಥವಾ ಹಣ, ಒಡವೆ, ವಸ್ತ್ರಗಳು, ಇದನ್ನು ಈ ದಿನ ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಇನ್ನು ವ್ಯಾಪಾರ ಅಂತ ಹೇಳಿದ್ರೆ ಸ್ವಲ್ಪ ಮೋಸ, ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ. ಹಾಗಾಗಿ ಈ ಮೋಸ ಹೋಗುವಂಥದ್ದನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಅದಕ್ಕಾಗಿ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅನಗತ್ಯವಾಗಿ ಹಣ ಪೋಲಾಗುವಂಥ ಸಾಧ್ಯತೆ ಇದೆ, ಕೈಮೀರಿ ಹೋಗುತ್ತೆ, ಮಿತಿಮೀರಿ ಖರ್ಚುಗಳಾಗುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಒಳ್ಳೆಯ ಯೋಜನೆ ಇಲ್ಲಾಂದರೆ, ಒಂದು ಒಳ್ಳೆಯ ಕಮಿಟ್ಮೆಂಟ್ ಇಲ್ಲಾಂದರೆ ಈ ದಿನ ಹಣಕ್ಕಾಗಿ ಸ್ವಲ್ಪ ಪರದಾಟ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೊಟ್ಟ ಹಣ ವಾಪಸ್ಸು ಬರಲ್ಲ, ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗೆ ಈ ದಿನ ಯಾರಿಗೆ ನೀವು ಸಹಾಯ ಮಾಡಿದ್ದೀರಿ, ಅದರಲ್ಲೂ ಹಣದ ಸಹಾಯ ಮಾಡಿದ್ದೀರಿ, ಅವರಿಂದ ಹಣವನ್ನು ವಾಪಸ್ಸು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬಹಳ ಹುಷಾರಾಗಿ ಮಾಡಬೇಕು, ಯಾವುದೇ ಒಂದು ಮಾತುಕತೆ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು. ಆ ರೀತಿಯಲ್ಲಿ ಬಹಳ ಚಾಣಾಕ್ಷತನದಿಂದ ವಸೂಲಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ನಿಮ್ಮ ಕುಟುಂಬದ ಸದಸ್ಯರ ಬೇಡಿಕೆಗಳನ್ನು ಈಡೇರಿಸುವ ಸಂದರ್ಭದಲ್ಲಾಗಲಿ ನಿಮ್ಮನ್ನು ನೀವು ಈ ದಿನ ಹೆಚ್ಚು ಅರ್ಥೈಸ್ಕೊಳ್ಬೇಕು. ನಿಮ್ಮನ್ನು ನೀವು ಸ್ಟಡಿ ಮಾಡಿಕೊಳ್ಬೇಕು ಮೊದಲು, ಬೇರೆಯವರಿಗೆ ಸಹಾಯ ಮಾಡುವ ಮೊದಲು. ಹಾಗೆ ಈ ದಿನ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸಂಗಾತಿ ವಿಶೇಷವಾಗಿ ನಿಮ್ಮಿಂದ ಒಂದು ನೆರವನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ಕೆಲವು ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇದು ಪರಿಹಾರ ಆಗುತ್ತೆ. ಅಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಈ ದಿನ ಆದರೆ ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 3, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟದ ಬಣ್ಣ ತಿಳಿ ಹಸಿರು. ಮೀನರಾಶಿ. ಮೀನರಾಶಿಯವರು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಸ್ವಲ್ಪ ನಿಗಾ ವಹಿಸಬೇಕು, ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನೋವಂಥದ್ದು ಬೇಕು.
ಯಾಕೆಂದರೆ ಕೆಲಸದಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇರಲ್ಲ. ಹಾಗಾಗಿ ಆಸಕ್ತಿಯನ್ನು ರೂಢಿಸ್ಕೊಂಡ್ರೆ ಮಾತ್ರ ಆ ಕೆಲಸ ಯಶಸ್ವಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ಅರ್ಧಂಬರ್ಧ ಆಗುವಂಥದ್ದು, ಮಿಶ್ರ ಫಲವನ್ನು ತಂದುಕೊಡುವಂಥದ್ದು, ಈ ರೀತಿ ಅನರ್ಥಗಳು ಸಂಭವಿಸುತ್ತೆ. ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದು ಹೆಚ್ಚಿನ ಮಟ್ಟಿನಲ್ಲಿ ಇರಬೇಕಾಗತ್ತೆ ಈ ದಿನ. ಹಾಗೆ ಈ ದಿನ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಒತ್ತಡಗಳು ಜಾಸ್ತಿ, ಅದರಲ್ಲೂ ಮಾನಸಿಕ ಒತ್ತಡ ಅನ್ನುವಂಥದ್ದು ವಿಪರೀತವಾಗಿರುತ್ತೆ. ಅದನ್ನು ನಿರ್ವಹಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಕೆಲಸವನ್ನು ಬಹಳ ಖುಷಿಯಿಂದ ಮಾಡಬೇಕು, ಆ ಕೆಲಸ ನಿಮಗೆ ಹೊರೆ ಅನ್ನಿಸ್ಬಾರ್ದು, ಆ ರೀತಿಯ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳಾಗುವಂಥದ್ದು, ಏನೋ ಅಡ್ಡಿ ಆತಂಕಗಳು ಬರುತ್ತೆ, ಅದು ನಿಮ್ಮ ಮಾತಿನಿಂದ ಬರ್ಬೋದು, ನಿಮ್ಮ ಅಭಿಪ್ರಾಯ ವ್ಯಕ್ತವಾಗೋದ್ರಿಂದ ಬರ್ಬೋದು, ಅಥವಾ ನಿಮ್ಮ ನಡವಳಿಕೆಯಿಂದ ಬರ್ಬೋದು. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಮಾತುಕತೆಗಳು ನಡೆಯುವಂಥದ್ದು, ನಿಮ್ಮ ತೀರಾ ಬೇಕಾದಂಥ ಆಪ್ತ ಸ್ನೇಹಿತರ ಒಂದು ಸಹಕಾರ ಈ ನಿಟ್ಟಿನಲ್ಲಿ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವುದೇ ವಾದ ವಿವಾದಗಳಿಗೆ ಹೋಗಬೇಡಿ. ಇನ್ನು ನಿಮಗೆ ಗೊತ್ತಿಲ್ಲದಂತಹ ಕ್ಷೇತ್ರದಲ್ಲಿ ಈ ದಿನ ಕೈ ಹಾಕಬೇಡಿ. ವಿಶೇಷವಾಗಿ ನಿಮ್ಮ ಕುಟುಂಬಸ್ಥರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಳಿ, ಅವರ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 8. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.